किता इबा इबा खराब बंधना कोरोना के दाव पुलिस सिबंदी करके आत्मस्थैर्य तुम्बी सन्मानित सीपीआई मत्तु एसीपी अनुष ಸಂಬಳಕ್ಕೆ ಹಾಜರು ಕೆಲಸಕ್ಕೆ ಗೈರು ಕೃಷಿ ಮಾರುಕಟ್ಟೆ ಕಚೇರಿ ಇದೀಗ ಬಣಬಣ ಸೂಕ್ತ ದಾಖಲೆ ಇಲ್ಲದೆ ಅಕ್ರಮವಾಗಿ ಸಾಗಿಸುತ್ತಿದ್ದ 2 ಕೋಟಿ ರೂಪಾಯಿ ಹಣ ಕೋಲಾರ ಪೊಲೀಸರಿಂದ ವಶ ವಯಸ್ಕರ ಚಿತ್ರಗಳ ಸ್ಟಾರ್ ನಟ ರಾಮ್ ಜೀರ್ಮಿ ಅವರ ಮೇಲೆ ಮತ್ತೆ 20 ಹೊಸ ಲೈಂಗಿಕ ಕಿರುಕುಳ ಪ್ರಕರಣಗಳು ಬಿದ್ದಿವೆ ಕಳೆದ ಜೂನ್ ತಿಂಗಳಿನಿಂದ ಕೋರ್ಟ್ ಕಟಕಟಿಯಲ್ಲಿ ನಿಲ್ಲುತ್ತಿರುವ 67 ವರ್ಷ ವಯಸ್ಸಿನ ರಾನ್ ಮೇಲಿನ ಆರೋಪಗಳು ಸಾಬೀತಾದರೆ ಕನಿಷ್ಠ 90 ರಿಂದ 250 ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು ಎಂದು ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸುಮಾರು 15 ವರ್ಷದಿಂದ 54 ವರ್ಷ ವಯಸ್ಸಿನ ತನಕದ ಯುವತಿ ಮಹಿಳೆಯರ ಮೇಲೆ 2004 ರಲ್ಲಿ ಅತ್ಯಾಚಾರ ಎಸಗಿದ ಆರೋಪ ರಾನ್ ಮೇಲಿದೆ ಸಹಮತಿ ಇಲ್ಲದೆ ವಿವಿಧ ರೀತಿಯ ಸೆಕ್ಸ್ ಕ್ರಿಯೆಯಲ್ಲಿ ತೊಡಗಿದ್ದ ಆರೋಪ ರಾನ್ ಮೇಲೆ ಹೊರಿಸಲಾಗಿದೆ ಎಂದು ಲಾಸ್ ಏಂಜಲಿಸ್ ಟೈಮ್ಸ್ ವರದಿ ಮಾಡಿದೆ ಕೊರೋನಾ ಬಿಕ್ಕಟ್ಟಿನ ಈ ದಿನಗಳಲ್ಲಿಯೂ ಸಾಹಸಿಗಳು ಯಾವುದಕ್ಕೂ ಕೂಡ ಜಗದೆ ತಮ್ಮ ಕೆಲಸ ಮುಂದುವರಿಸಿದ್ದಾರೆ ಎಲ್ಲೆಡೆ ಕೊರೋನಾ ಭೀತಿ ಇರುವ ನಡುವೆಯೇ ಸಮುದ್ರ ಮಟ್ಟದಿಂದ 22,222 ಅಡಿ ಎತ್ತರದಲ್ಲಿರುವ ಲಿಯೋ ಪಾರ್ಗಿಲ್ ಪರ್ವತವನ್ನ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಪರ್ವತಾರೋಹಿಗಳು ಏರಿದ್ದಾರೆ ಪರ್ವತದ ತುದಿಯಲ್ಲಿ ಭಾರತದ ಬಾಹುಟ ಹಾರಿಸುವ ಮೂಲಕ ದೇಶದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಈ ಪರ್ವತಾರೋಹಿಗಳ ತಂಡದಲ್ಲಿ 16 ಮಂದಿ ಇದ್ದರು ಇವರ ಪೈಕಿ 12 ಮಂದಿ ಪರ್ವತವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಏರಿದ್ದಾರೆ ತಂಡದ ನಾಯಕತ್ವವನ್ನು ಉಪ ಕಮಾಂಡರ್ ಕುದಲೀಪ್ ಸಿಂಗ್ ಮತ್ತು ಡೆಪ್ಯೂಟಿ ಕಮಾಂಡೆಂಟ್ ಧರ್ಮೇಂದ್ರ ವಹಿಸಿದ್ದರು ಇವರ ಜೊತೆ ಹೆಡ್ ಕಾನ್ಸ್ಟೇಬಲ್ ಪ್ರದೀಪ್ ನೇಗಿ ಎರಡನೇ ಬಾರಿ ಶಿಖರ ಏರಿದ್ದಾರೆ ಇವರು ಈ ಹಿಂದೆ ವಿಶ್ವದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಅನ್ನು 2 ಬಾರಿ ಏರಿದ್ದರು ದೇಶವು ಮೋದಿ ನಿರ್ಮಿತ ವಿಪತ್ತುಗಳಿಂದ ತತ್ತರಿಸಿ ಹೋಗುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ದೇಶವು ಮೋದಿ ನಿರ್ಮಿತ ವಿಪತ್ತುಗಳಿಂದ ತತ್ತರಿಸಿ ಹೋಗುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಟ್ವಿಟರ್ನಲ್ಲಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ರಾಹುಲ್ ಗಾಂಧಿ ದೇಶದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಜಿಡಿಪಿ ಸಾರ್ವಕಾಲಿಕ ಕುಸಿತ ಕಂಡಿದ್ದು 12 ಕೋಟಿಯಷ್ಟು ಉದ್ಯೋಗ ನಷ್ಟವಾಗಿದೆ ಎಂದು ಕಿಡಿಕಾರಿದ್ದಾರೆ ಕೊರೋನಾ ಸೋಂಕಿನ ಕಾರಣದಿಂದ ಅಮ್ಮನೊಂದಿಗೆ ಇದ್ದ ಮಗು ತಂದೆಯನ್ನ ಭೇಟಿಯಾಗುತ್ತಿರಲಿಲ್ಲ ಬದಲಿಗೆ ವಿಡಿಯೋ ಕಾಲ್ ಮೂಲಕ ಅಪ್ಪ ತನ್ನ ಮಗಳನ್ನ ನೋಡುತ್ತಿದ್ದ ಹೀಗೆ ಒಮ್ಮೆ ವಿಡಿಯೋ ಕಾಲ್ ಮಾಡಿದಾಗ ಆತ ಮಗುವಿನ ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ದೆ ಮಹಿಳೆ ರೊಚ್ಚಿಗೇಳಲು ಕಾರಣ ಆ ಪುಟ್ಟ ಮಗುವಿಗೆ ಅದರ ಅಪ್ಪ ಡುಮ್ಮಿ ಎಂದ ತುಂಬಾ ದಪ್ಪಗಿದ್ದಾಳೆ ಅವಳಿಗೆ ಡಯಟ್ ಮಾಡಿಸು ಎಂದ ಹಾಗಾಗಿ ನನಗೆ ತುಂಬಾ ಕೋಪ ಬಂತು ಅಷ್ಟು ಪುಟ್ಟ ಮಗುವಿಗೆ ನಾನು ತಿನ್ನಿಸುವುದನ್ನು ನಿಲ್ಲಿಸಬೇಕಂತೆ ಡಯಟ್ ಮಾಡಿಸಬೇಕಂತೆ ಅವಳು ತುಂಬಾ ದಪ್ಪಗಿದ್ದಾಳೆ ಎಂದು ಅಣುಕಿಸಿದ ನನಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಅವನೊಂದಿಗಿನ ಸಂಪರ್ಕವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ ಎಂದಿದ್ದಾರೆ ಪ್ರಸಕ್ತ ಸಾಲಿನ ವೃತ್ತಿಪರ ಕೋರ್ಸ್ಗಳಿಗೆ ನಡೆಯಲಿರುವ ನೀಟ್ ಸೆಪ್ಟೆಂಬರ್ 13 ರಂದು ನಡೆಯಲಿದ್ದು ಈ ವೇಳೆ ನೀಟ್ ಅಧಿಕಾರಿಗಳು ಕಾಶ್ಮೀರಿ ಯುವಕನೊಬ್ಬನ ಮನವಿಯನ್ನ ಸ್ವೀಕರಿಸಿದರು ಪ್ರಸಕ್ತ ಸಾಲಿನ ವೃತ್ತಿಪರ ಕೋರ್ಸ್ಗಳಿಗೆ ನಡೆಯಲಿರುವ ನೀಟ್ ಸೆಪ್ಟೆಂಬರ್ 13 ರಂದು ನಡೆಯಲಿದ್ದು ಈ ವೇಳೆ ನೀಟ್ ಅಧಿಕಾರಿಗಳು ಕಾಶ್ಮೀರಿ ಯುವಕನೊಬ್ಬನ ಮನವಿಯನ್ನ ಸ್ವೀಕರಿಸಿದರು ಈತ ಬೇರೆಯೂ ಅಲ್ಲ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಆರೋಪಿಗಳಲ್ಲಿ ಒಬ್ಬನಾಗಿದ್ದಾನೆ ಎಂದು ವರದಿ ತಿಳಿಸಿದೆ ಸೆಪ್ಟೆಂಬರ್ 13 ರಂದು ನಡೆಯಲಿರುವ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಬರೆಯಲು ಅನುಮತಿ ನೀಡಬೇಕೆಂದು ಪುಲ್ವಾಮಾ ಆರೋಪಿ ವಾಜೀದ್ ಉಲ್ ಇಸ್ಲಾಂ ಎನ್ಐಎ ವಿಶೇಷ ಕೋರ್ಟ್ ಮುಂದೆ ಮನವಿ ಮಾಡಿಕೊಂಡಿರುವುದಾಗಿ ವರದಿ ತಿಳಿಸಿದೆ ಈ ಬಾರಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಲಿರುವ ನಾಯಕರ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧವಾಗಿತ್ತು ಇದರಲ್ಲಿ ಮೋದಿ ಅವರು ಸೆಪ್ಟೆಂಬರ್ 26 ರಂದು ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಸಾಧ್ಯತೆಗಳಿವೆ ವಿಶ್ವಸಂಸ್ಥೆಯ 75 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಾಮಾನ್ಯ ಸಭೆಯ ಅಧಿವೇಶನ ನಡೆಯಲಿದೆ ಕೊರೋನಾ ವೈರಸ್ನಿಂದಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲು ನಿರ್ಣಯ ಕೈಗೊಳ್ಳಲಾಗಿದ್ದು ಪ್ರಮುಖ ದೇಶಗಳ ನಾಯಕರು ತಮ್ಮ ಭಾಷಣದ ವಿಡಿಯೋಗಳನ್ನು ಸಾಮಾನ್ಯ ಸಭೆಗೆ ಮುಂಚಿತವಾಗಿ ಕಳುಹಿಸಲಿದ್ದಾರೆ
ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮತ್ತು ಸಮ್ಮೇಳನ ನಿರ್ವಹಣಾ ಇಲಾಖೆಯು ಸಾಮಾನ್ಯ ಸಭೆಯ 75ನೇ ಅಧಿವೇಶನದಲ್ಲಿ ಮಾತನಾಡಲಿರುವ ಕೆಲ ನಾಯಕರ ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಕೂಡ ಸೇರ್ಪಡೆಯಾಗಿದೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟವರ ಪ್ರಮಾಣ ಇಳಿಕೆಯಾಗಿದೆ ಎಂದು ಹಿರಿಯ ವೈದ್ಯರು ಬರುತ್ತಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಆರೋಗ್ಯ ಸಚಿವ ರಾಜೇಶ್ ತೋಪೆ ಆ ಘಟಕವನ್ನು ಉದ್ಘಾಟಿಸಿದ್ದಾರೆ. ಈ ಘಟಕದಲ್ಲಿ ನಿತ್ಯ ಲಿಕ್ವಿಡ್ ಆಕ್ಸಿಜನ್ ಅನ್ನು ತಯಾರಿಸಿ ಟ್ಯಾಂಕ್ಗಳಲ್ಲಿ ತುಂಬಿಸಿ ಇಡಲಾಗುತ್ತದೆ. ಈ ಘಟಕದಿಂದ ಆಸ್ಪತ್ರೆಯಲ್ಲಿರುವ 100 ರೋಗಿಗಳಿಗೆ ಏಕಕಾಲಕ್ಕೆ ಆಕ್ಸಿಜನ್ ಪೂರೈಕೆ ಮಾಡಬಹುದಾಗಿದೆ ಎಂದು ಆಸ್ಪತ್ರೆಯ ಸರ್ಜನ್ ಅರ್ಚನಾ ಭೋಸ್ಲೆ ಹೇಳಿದರು. ಕೋವಿಡ್ 19 ರೋಗಿಗಳಿಗೆ ಆರೈಕೆ ಮಾಡುವಲ್ಲಿ ಆಕ್ಸಿಜನ್ ಚಿಕಿತ್ಸೆ ಬಹಳ ಪ್ರಮುಖವಾಗಿದೆ. ಈ ಘಟಕ ಆರಂಭಕ್ಕೆ ಮುನ್ನ ಜಿಲ್ಲೆಯಲ್ಲಿ ಕೋವಿಡ್ 19 ಸೋಂಕಿನ ಸಾಯುವವರ ಶೇಕಡಾ 4.5ರಷ್ಟಿತ್ತು. ಈಗ ಅದು ಶೇಕಡಾ 2.8ಕ್ಕೆ ಇಳಿದಿದೆ. ಅಷ್ಟೇ ಅಲ್ಲ, ಕೊರೋನಾ ಸೋಂಕಿನಿಂದ ಗುಣಮುಖರಾಗುವವರ ಪ್ರಮಾಣ ಕೂಡ ಶೇಕಡಾ 71ರಷ್ಟಾಗಿದೆ ಎಂದು ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂಬೈನ ಡೋಂಗ್ರಿ ಪ್ರಾಂತ್ಯದಲ್ಲಿ 8 ಅಂತಸ್ತಿನ ಕಟ್ಟಡದ ಹಿಂಭಾಗ ಕುಸಿದಿತ್ತು. ಕಟ್ಟಡದ ಅವಶೇಷಗಳಡಿ ಮಹಿಳೆಯೊಬ್ಬರು ಸಿಲುಕಿರುವ ಶಂಕೆ ಇದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಡೋಂಗ್ರಿ ಪ್ರದೇಶದ ಸರ್ದಾರ್ ವಲ್ಲಭಾಯಿ ಪಟೇಲ್ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು, ಹಳೆಯ ಕಟ್ಟಡದ 3ನೇ ಮತ್ತು 7ನೇ ಮಹಡಿಗಳ ನಡುವೆ ಸಂಪೂರ್ಣ ಹಿಂಭಾಗ ಕುಸಿದಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಂಬ್ಯುಲೆನ್ಸ್ ಆಗಮಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಎಂದು ಹೇಳಿದರು. ಅಮೆರಿಕದ ಡಾಲರ್ ಎದುರು 73 ಪೈಸೆಗಳಷ್ಟು ಚೇತರಿಕೆ ಕಂಡಿದ್ದ ರೂಪಾಯಿ ಆರಂಭದಲ್ಲಿ 20 ಪೈಸೆ ಇಳಿಕೆ 73.7ಕ್ಕೆ ತಲುಪಿದೆ. ಆಗಸ್ಟ್ನಲ್ಲಿ ಅಮೆರಿಕ ಉತ್ಪಾದನಾ ಚಟುವಟಿಕೆ ಸುಮಾರು 2 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಏರಿದ ನಂತರ ಡಾಲರ್ ನಿನ್ನೆ ಅಧಿವೇಶನದಲ್ಲಿ ಏರಿತ್ತು. ಈ ಮೊದಲು ಮಂಗಳವಾರ ರೂಪಾಯಿ ಯುಎಸ್ ಡಾಲರ್ ವಿರುದ್ಧ 73 ಅಂಕಗಳನ್ನು ಮುರಿದು 73 ಪೈಸೆ ಗಳಿಸಿತ್ತು. ಆರ್ಬಿಐ ಘೋಷಿಸಿದ ದ್ರವ್ಯತೆ ಹೆಚ್ಚಿಸುವ ಕ್ರಮಗಳಿಂದ ಇದು ಬೆಂಬಲಿತವಾಗಿದೆ. ಇದು ಕಳೆದ 21 ತಿಂಗಳಿನಲ್ಲಿ ರೂಪಾಯಿ ಇಷ್ಟೊಂದು ಚೇತರಿಕೆ ಕಂಡಿದ್ದನ್ನು ನಾವು ಕಾಣಬಹುದು. ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ. ಮೃತರನ್ನ ಸೋಮಶೇಖರ್, ಆತನ ಸಹೋದರ ರಾಜೇಂದ್ರ ಮತ್ತು ಗೆಳೆಯ ಅರುಣಾಚಲಂ ಎಂದು ಗುರುತಿಸಲಾಗಿದೆ. ಘಟನೆಯಲ್ಲಿ 3 ಗಾಯಗೊಂಡಿದ್ದಾರೆ. ನಟ ರಾಜಕಾರಣಿ ಪವನ್ ಕಲ್ಯಾಣ್ ಹುಟ್ಟುಹಬ್ಬದ ಪ್ರಯುಕ್ತ ಇವರುಗಳು ನಟನ ಹೆಸರಿನಲ್ಲಿ ಬ್ಯಾನರ್ ಅಳವಡಿಸುತ್ತಿದ್ದರು. ಈ ವೇಳೆ ಅಕಸ್ಮಾತ್ ಆಗಿ ಬ್ಯಾನರ್ ವಿದ್ಯುತ್ ತಂತಿಗೆ ತಗುಲಿದ್ದು ದುರ್ಘಟನೆ ಸಂಭವಿಸಿದೆ. ಘಟನೆಯ ಬಗ್ಗೆ ಜನಸೇನಾ ಪಕ್ಷ ಸಂತಾಪ ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿಗಳನ್ನು ಪರಿಹಾರ ಸೂಚಿಸಿದೆ. ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಪ್ರಮೋದ್ ಸಾವಂತ್ ಅವರು ಮಂಗಳವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋವಿಡ್ 19 ಆರೈಕೆ ಕೇಂದ್ರಗಳ ಹೊಣೆ ಹೊತ್ತಿರುವ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಕಾರ್ಯಾಚರಣೆಯನ್ನ ಪರಿಶೀಲನೆ ನಡೆಸಿದರು. ನನಗೆ ಕೋವಿಡ್ 19 ಪಾಸಿಟಿವ್ ಇರುವುದು ಪತ್ತೆಯಾಗಿದೆ, ಆದರೆ ಯಾವುದೇ ರೋಗ ಲಕ್ಷಣಗಳು ಇಲ್ಲದೆ ಇರುವ ಕಾರಣ ಮನೆಯಲ್ಲಿ ಐಸೋಲೇಷನ್ನಲ್ಲಿ ಇರುತ್ತೇನೆ. ಮನೆಯಲ್ಲಿದ್ದುಕೊಂಡು ಕೆಲಸ ನಿರ್ವಹಿಸುತ್ತೇನೆ. ನನ್ನ ಪ್ರಾಥಮಿಕ ಸಂಪರ್ಕಕ್ಕೆ ಬಂದವರು ಅಗತ್ಯ ಕ್ರಮವನ್ನು ಕೈಗೊಳ್ಳಿ ಎಂದು ಪ್ರಮೋದ್ ಸಾವಂತ್ ಟ್ವೀಟ್ ಮಾಡಿದ್ದಾರೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಚಿತಾಭಸ್ಮವನ್ನು ಗಂಗಾ ನದಿಯಲ್ಲಿ ಅವರ ಪುತ್ರ ವಿಸರ್ಜಿಸಿದ್ದಾರೆ. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು ಚಿತಾಭಸ್ಮವನ್ನ ಅವರ ಪುತ್ರರಾದ ಅಭಿಜಿತ್ ಮುಖರ್ಜಿ ಅವರು ವಿಸರ್ಜಿಸಿದ್ದಾರೆ. ಚಿತಾಭಸ್ಮ ವಿಸರ್ಜಿಸುವ ಮೊದಲು ಗಂಗಾ ಸಭಾ ಮುಖ್ಯಸ್ಥ ಪ್ರದೀಪ್, ಪ್ರಧಾನ ಕಾರ್ಯದರ್ಶಿ ತನ್ಮಯ ವಸಿಷ್ಠ ಮತ್ತು ಸಭಾಪತಿ ಕೃಷ್ಣ ಕುಮಾರ್ ಶರ್ಮಾ ಸಮ್ಮುಖದಲ್ಲಿ ಮಾಜಿ ರಾಷ್ಟ್ರಪತಿಯವರ ಭಾವಚಿತ್ರದ ಮುಂದೆ ಪೂಜೆಯನ್ನು ನೆರವೇರಿಸಲಾಯಿತು. ವಿಸರ್ಜನೆ ವೇಳೆ ಕಾಂಗ್ರೆಸ್ ಮುಖಂಡರಾದ ಸತ್ಪಾಲ್, ಬ್ರಹ್ಮಚಾರಿ, ಸಂಜಯ್ ಅಗರ್ವಾಲ್, ಸಂಜಯ್ ಪಲಿವಾಲ್ ಉಪಸ್ಥಿತರಿದ್ದರು. ಕೊರೋನಾ ಸೋಂಕಿನಿಂದಾಗಿ ರಂಗು ಕಳೆದುಕೊಂಡಿದ್ದ ಗೋವಾ ಮತ್ತೆ ಹಳೆ ವೈಭವಕ್ಕೆ ಮರಳುತ್ತಿದೆ. ಕೊರೋನಾ ಸಮಯದಲ್ಲಿ 5 ತಿಂಗಳ ಕಾಲ ಬಾಗಿಲು ಮುಚ್ಚಿದ್ದ ಗೋವಾ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಈಗ ಬಾಗಿಲು ತೆರೆದಿವೆ. ಕೇಂದ್ರ ಮಾರ್ಗಸೂಚಿಯಡಿ ಅನ್ಲಾಕ್ 4 ಅಡಿಯಲ್ಲಿ ರಾಜ್ಯ ಸರ್ಕಾರ ಬಾರ್ ಅಂಡ್ ರೆಸ್ಟೋರೆಂಟ್ ಬಾಗಿಲು ತೆರೆಯಲು ಅನುಮತಿ ನೀಡಿದೆ. ಮಂಗಳವಾರದಿಂದ ಗೋವಾದ ಬಣ್ಣ ನಿಧಾನವಾಗಿ ಬದಲಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲ ಬಾರ್ಗಳು ಬಾಗಿಲು ಮುಚ್ಚಿದ್ದವು. ಅನ್ಲಾಕ್ 3ವರೆಗೂ ಬಾರ್ಗಳಲ್ಲಿ ಕುಡಿಯಲು ಅನುಮತಿ ಇರಲಿಲ್ಲ. ಕೇವಲ ಪಾರ್ಸಲ್ ವ್ಯವಸ್ಥೆ ಮಾತ್ರ ಅನುಮತಿ ನೀಡಲಾಗಿತ್ತು. ಕೆಲವು ಷರತ್ತುಗಳನ್ನು ಪಾಲಿಸುವಂತೆ ಸರ್ಕಾರ ಸೂಚನೆ ನೀಡಿದೆ. ಮಾಸ್ಕ್ ಕಡ್ಡಾಯವಾಗಲಿದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕೆಂದು ಸರ್ಕಾರ ಹೇಳಿದೆ. ಮಾಸ್ಕ್ ಧರಿಸದ ಗ್ರಾಹಕರಿಗೆ ಮದ್ಯ ನೀಡದಂತೆ ಸೂಚಿಸಲಾಗಿದೆ. ಟೆಲಿಕಾಂ ಕಂಪನಿಗಳ ಮಧ್ಯೆ ಸ್ಪರ್ಧೆ ಇದೆ. ಗ್ರಾಹಕರನ್ನು ಸೆಳೆಯಲು ಟೆಲಿಕಾಂ ಕಂಪನಿಗಳು ಅಗ್ಗದ ಪ್ಲಾನ್ಗಳನ್ನು ನೀಡುತ್ತಿವೆ.
ಇದರಲ್ಲಿ ವಡಾಫೋನ್ ಇಂಡಿಯಾ ಹಿಂದೆ ಬಿದ್ದಿಲ್ಲ. ವಡಾಫೋನ್ ಇಂಡಿಯಾ ಈಗ ಎರಡು ಅಂಕದ ಯೋಜನೆಗಳನ್ನು ಬಿಡುಗಡೆ ಮಾಡಿದೆ. ಕಂಪನಿಯು 109 ಮತ್ತು 169 ರೂಪಾಯಿಗಳ ಯೋಜನೆ ಬಿಡುಗಡೆ ಮಾಡಿದೆ. 109 ರೂಪಾಯಿ ಯೋಜನೆ 20 ದಿನಗಳ ಮಾನ್ಯತೆಯನ್ನು ಹೊಂದಿದೆ. ಈ ಯೋಜನೆಯಲ್ಲಿ ನೀವು ಡೇಟಾ ಮತ್ತು ಕರೆ ಜೊತೆಗೆ ಇತರ ಸೌಲಭ್ಯಗಳನ್ನು ಪಡೆಯುತ್ತೀರಿ. ಒಟ್ಟು 1 GB ಡೇಟಾ ಮತ್ತು 300 SMS ನಿಮಗೆ ಲಭ್ಯವಾಗಲಿದೆ. ವಡಾಫೋನ್ ಪ್ಲೇ ಮತ್ತು G5 ಅಪ್ಲಿಕೇಶನ್ಗಳ ಉಚಿತ ಚಂದಾದಾರಿಕೆ ಸಹ ಸಿಗ್ತಿದೆ. ವಡಾಫೋನ್ನ 169 ರೂಪಾಯಿಗಳ ಯೋಜನೆಯಲ್ಲೂ 109 ಯೋಜನೆಯಲ್ಲ ಸೌಲಭ್ಯ ಸಿಗ್ತಿದೆ. ಬಿಹಾರದ ಮುಖ್ಯಮಂತ್ರಿ ಜಿತನ್ ರಾಮ್ ಅವರು ತಮ್ಮ HAM ಆಡಳಿತದಿಂದ ಜನತಾದಳ ಸಂಯುಕ್ತ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಬಿಹಾರದಲ್ಲಿ RJD ನೇತೃತ್ವದ ಮಹಾಮೈತ್ರಿಕೂಟದಿಂದ ಹೊರಬಂದ ಒಂದು ತಿಂಗಳ ಬಳಿಕ HAM ಈ ಮೈತ್ರಿ ಮಾಡಿಕೊಳ್ಳಲಿದೆ. JDU ಜೊತೆಗಿನ HAM ಮೈತ್ರಿಯೊಂದಿಗೆ ಬಿಹಾರ ವಿಧಾನಸಭೆ ಚುನಾವಣೆಗೂ ಮುನ್ನ NDA ಮೈತ್ರಿಕೂಟಕ್ಕೆ ಸೇರಿಕೊಂಡ 4ನೇ ರಾಜಕೀಯ ಪಕ್ಷ ಎನಿಸಿಕೊಂಡಿದೆ. ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ NDA ಮೈತ್ರಿಕೂಟದಿಂದ HAM ಸೀಟು ಹಂಚಿಕೆಯಲ್ಲಿ ಪಾಲು ಪಡೆಯಲಿದೆ. ಇದೀಗ ಎಲ್ಲಿಂದು ಕೊರೋನಾ ಭೀತಿ, ಕೊರೋನಾ ವೈರಸ್ ಶುರುವಾದ ದಿನದಿಂದಲೂ ಕೇಳಿಬರುತ್ತಿರುವ ಇನ್ನೊಂದು ಹೆಸರು ಸ್ಯಾನಿಟೈಸರ್. ಸ್ಯಾನಿಟೈಸರ್ ದಾಸರಾಗಿರುವವರೇ. ಇನ್ನೊಂದು ಅತ್ಯಂತ ಆಘಾತಕಾರಿಯಾಗುವಂತಹ ಅಧ್ಯಯನ ವರದಿ ಒಂದು ದೇಶದ ಅತ್ಯಂತ ಹಳೆಯ ಗ್ರಾಹಕ ಸಂಸ್ಥೆ ಕನ್ಸೂಮರ್ ಗೈಡೆನ್ಸ್ ಸೊಸೈಟಿ ಆಫ್ ಇಂಡಿಯಾ ಬಯಲು ಮಾಡಿದೆ. ಮಹಾರಾಷ್ಟ್ರದ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನು ಮಾತ್ರ ಅಧ್ಯಯನಕ್ಕೆ ಬಳಸಿಕೊಂಡಿದ್ದ ತಜ್ಞರು ಅವುಗಳ ಭಯಾನಕತೆಯನ್ನು ಬಿಚ್ಚಿಟ್ಟಿದ್ದಾರೆ. ಹಲವಾರು ಕಂಪನಿಗಳು ಸ್ಯಾನಿಟೈಸರ್ ಹೆಸರಿನಲ್ಲಿ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಇಂತಹ ಕೃತ್ಯಕ್ಕೆ ಇಳಿದಿರುವುದು ಬೆಳಕಿಗೆ ಬಂದಿದೆ. ರಾಷ್ಟ್ರೀಯ ಮಾನ್ಯತೆ ಪಡೆದ ಪ್ರಯೋಗಾಲಯಗಳಲ್ಲಿ 120 ಹೆಚ್ಚು ಹ್ಯಾಂಡ್ ಸ್ಯಾನಿಟೈಸರ್ ಮಾದರಿಗಳ ಮೇಲೆ ಗ್ಯಾಸ್ ಕ್ರೊಮೈಟೋಗ್ರಫಿ ಪರೀಕ್ಷೆಯನ್ನು ನಡೆಸಲಾಗಿದ್ದು ಇವುಗಳಲ್ಲಿ ಕಲಬೆರಕೆಗಳೇ ಹೆಚ್ಚಿಗೆ ಇರುವುದು ಇದರಿಂದ ಬಳಕೆದಾರರ ಜೀವಕ್ಕೆ ಅಪಾಯವನ್ನ ಉಂಟು ಮಾಡುತ್ತಿರುವುದು ತಿಳಿದು ಬಂದಿದೆ. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಗಸ್ತು ಪಡೆಯ ಸೈನಿಕರು ಓರ್ವ ಮೃತದೇಹ ಹೊತ್ತುಕೊಂಡು ಬರೋಬ್ಬರಿ 8 ತಾಸು ನಡೆದಿದ್ದಾರೆ. ಮೃತನ ಕುಟುಂಬಕ್ಕೆ ದೇಹವನ್ನ ಒಪ್ಪಿಸಬೇಕು ಎಂಬ ಕಾರಣಕ್ಕೆ 25 ಕಿಲೋಮೀಟರ್ ಅದನ್ನ ಹೊತ್ತು ಕ್ರಮಿಸಿದ್ದಾರೆ. ಉತ್ತರಾಖಂಡದ ಪಿತೂರ್ಗಢ್ನ ಗ್ರಾಮದಲ್ಲಿ ಕಲ್ಲುಗಳ ಸ್ಫೋಟದಿಂದ 30 ವರ್ಷದ ಯುವಕನೋರ್ವ ಮೃತಪಟ್ಟಿದ್ದ. ಅದನ್ನ ಸ್ಥಳೀಯರು ITBPಗೆ ಸಿಬ್ಬಂದಿ ತಿಳಿಸಿದ್ದಾರೆ. ಕೂಡಲೇ ಅಲ್ಲಿಗೆ ಹೋದ ಸೈನಿಕರು ಮೃತದೇಹವನ್ನ ವಶಪಡಿಸಿಕೊಂಡಿದ್ದಾರೆ. ಆತ ಮುನ್ಸಿಯಾರ್ ಗ್ರಾಮದವನು ಎಂಬ ವಿಚಾರ ತಿಳಿದರೂ ಸಿಕ್ಕಾಪಟ್ಟೆ ಮಳೆ ಆಗುತ್ತಿರುವ ಕಾರಣ ವಾಹನ ಸಂಚಾರ ಸಾಧ್ಯವಾಗುತ್ತಿರಲಿಲ್ಲ. ವಾಹನ ಬರುವ ದಾರಿಗಳೆಲ್ಲ ಬಂದ್ ಆಗಿದ್ದವು. ಹೀಗಾಗಿ ಸೈನಿಕರು ಸ್ಟ್ರೆಚರ್ನಲ್ಲಿ ಶವವನ್ನ ಮಲಗಿಸಿ 25 ಕಿಲೋಮೀಟರ್ ದೂರದ ಹಳ್ಳಿಗೆ ಹೋಗಿ ಕುಟುಂಬಕ್ಕೆ ಒಪ್ಪಿಸಿದ್ದಾರೆ. ಹರಪನಹಳ್ಳಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಚೇರಿಯಲ್ಲಿ ಸರ್ಕಾರ ಕಾಯಂಸಿದ ಸಿಬ್ಬಂದಿಗಳು ಒಪ್ಪಲಿಲ್ಲದೆ ಕೆಲಸದ ಅವಧಿಯಲ್ಲಿ ಕಚೇರಿ ಬಣಗುಡುತ್ತಿದ್ದ ಪ್ರಸಂಗ ಬೆಳಕಿಗೆ ಬಂದಿದೆ. ಪಟ್ಟಣದ ಕೊಟ್ಟೂರು ಸಭೆಗೆ ಹೊಂದಿಕೊಂಡಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯು 1997ರಲ್ಲಿ ಉಪ ಮಾರುಕಟ್ಟೆ ದರ್ಜೆಯಿಂದ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆಯಾಗಿ ಪರಿವರ್ತನೆಗೊಂಡು ಈ ಮಾರುಕಟ್ಟೆಯ ಸಮಿತಿಯು 13 ಜನ ಚುನಾಯಿತ ಹಾಗೂ 3 ಜನ ನಾಮನಿರ್ದೇಶನ ಒಳಗೊಂಡ ಒಟ್ಟು 16 ಜನ ನಿರ್ದೇಶಕರನ್ನ ಒಳಗೊಂಡ ಬೃಹತ್ ಕೃಷಿ ಉತ್ಪನ್ನ ಮಾರುಕಟ್ಟೆಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇಲ್ಲಿ ಕೇವಲ 3 ಜನ ಸರ್ಕಾರದಿಂದ ನೇಮಕಗೊಂಡ ಸಿಬ್ಬಂದಿಯನ್ನ ಹೊಂದಿರುತ್ತದೆ. ಇದರ ಪೈಕಿ ಸರ್ಕಾರದ ನಿಯಮಗಳ ಪ್ರಕಾರ 50%ರಷ್ಟು ಸಿಬ್ಬಂದಿಯು ಕಚೇರಿಯಲ್ಲಿ ಹಾಜರಿರುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಒಂದೇ ದಿನ 3 ಸಿಬ್ಬಂದಿಯ ಪೈಕಿ ಒಬ್ಬ ನೌಕರರಿಗೆ ಮಾತ್ರ ರಜೆ ತೆಗೆದುಕೊಳ್ಳಲು ಅವಕಾಶವಿರುತ್ತದೆ. ಇನ್ನು ಉಳಿದ 2 ಕಚೇರಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರಬೇಕಾಗುತ್ತದೆ. ಈ ನಿಯಮಗಳನ್ನು ಗಾಳಿಗೆ ತೂರಿ ಒಬ್ಬ ಸಿಬ್ಬಂದಿಯು ಕರ್ತವ್ಯಕ್ಕೆ ಹಾಜರಾಗದೆ ಗೈರು ಹಾಜರಾಗಿ ಬೇಜವಾಬ್ದಾರಿತನವನ್ನು ಮೆರೆದಿದ್ದಾರೆ. ಉಳಿದ ಸಿಬ್ಬಂದಿಯು ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೋಡ್ರಿ, ಇಲ್ಲಿ ಒಂದು ಆಫೀಸ್ ಅಂದರೆ ಮೋರ್ ದ್ಯಾನ್ 50% ಸ್ಟಾಫ್ ಇರಬೇಕು. ಒಬ್ಬರು ಇಲ್ಲ ಈಗ. ಈಗ ಅದನ್ನು ನಮ್ಮ ಡಿಪಾರ್ಟ್ಮೆಂಟ್ನವರಾಗಲಿ ನಮ್ಮ ಅಧ್ಯಕ್ಷರಾಗಲಿ ಯಾರು ಕೇಳಾರಿಲ್ಲ. ನಾವೇನಾದರೂ ಕೇಳಿದ್ನಂದ್ರೆ ಅವನೊಬ್ಬಂದು ಏನು ನಡೀತೈತೆ ಬಿಡು ಅನ್ನೋ ಲೆವೆಲ್ಗೆ ಅದಾರ. ಎಲ್ಲ ಸದಸ್ಯರು ಸೇರ್ತಾನೆ, ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಇವನು ಏನು ನಂದೇನು ನಡೆಯೋದಿಲ್ಲ ನಂಗೆ. ಅದು ಈಗ ಮೋರ್ ದ್ಯಾನ್ 50% ಅಂದ್ರೆ ಅಟ್ಲೀಸ್ಟ್ 2 ಇರ್ಬೇಕಾ? ಇರೋದ್ 3 ಜನ. ಮೂರ್ ಜನ ಸ್ಟಾಫ್, ಸೆಕ್ರೆಟರಿ ಒಬ್ರು, ಅಕೌಂಟೆಂಟ್ ಒಬ್ರು, ಮಾರ್ಕೆಟ್ ಸೂಪರ್ವೈಸರ್ ಒಬ್ರು. ಮೂರು ಸ್ಟಾಫ್ ಪರ್ಮನೆಂಟ್. ಆ 3 ಜನನೂ ಇಲ್ಲ. ಇವತ್ತು ಸೆಪ್ಟೆಂಬರ್ 1 ಅಂದ್ರೆ ಇವತ್ತು ಯಾರು ಇಲ್ಲ.
ಹಿಂಗಿದ್ದಾಗ ಜನ ಏನಾರ ಕೇಳೋದು ಮತ್ತೆ ಏನಾರ ಕಚೇರಿ ಕೆಲಸಗಳು ಹೆಂಗಾಗ್ತವೆ? ನಮ್ಮ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಅವರೇ ಹೇಳ್ಬೇಕು ಇದಕ್ಕೆ ಉತ್ತರನ. ನಾವೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ಯಾರಾದರೂ ಸದಸ್ಯರು ನಾನೇನಾದರೂ ಕೇಳಕ್ಕೆ ಹೋದಂದ್ರೆ ಎಲ್ಲ ಸದಸ್ಯರು ನಾವು ನಮ್ಮದ ಮಾತನ್ನು ನಡೆಯದ ಇಲ್ಲ. ಎಲ್ಲ ಅವರು ಸ್ಟಾಫ್ನ ಎಲ್ಲ ಸದಸ್ಯರು ಕಾರ್ಯದರ್ಶಿ ಅವರೆಲ್ಲರೂ ಒಗ್ಗಟ್ಟಾಗಿ ಈ ಬರಲಿಲ್ಲದ್ರು ನಡೀತೈತಿ ಅನ್ನೋ ಲೆವೆಲ್ಗೆ ಅದಾರ. ಕ್ಷೌರಿಕ ಮೀಸಲಾತಿ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಎಂಎ ಶಿವಕುಮಾರ್ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಅತ್ಯಂತ ಹಿಂದುಳಿದವರಲ್ಲಿ ಅತಿ ಹಿಂದುಳಿದಂಥ ದಿನನಿತ್ಯ ಅಪಮಾನ ದೌರ್ಜನ್ಯ ಜಾತಿ ನಿಂದನೆಗೆ ಒಳಪಟ್ಟಿರುವ ಕ್ಷೌರಿಕ ಸಮಾಜಕ್ಕೆ ಕ್ಷೌರಿಕರ ಪಾಲು ಸಮರ್ಪಕವಾಗಿ ದೊರಕುತ್ತಿಲ್ಲ. ಇದನ್ನು ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದ ಮೀಸಲಾತಿ ಹಂಚಿಕೆಯ ಅಂಕಿಅಂಶಗಳೇ ಈ ಸತ್ಯವನ್ನು ಸಾರುತ್ತವೆ. ಇಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಈಗಿನ ತೀರ್ಪು ಆಶಾಕಿರಣವನ್ನು ಮೂಡಿಸಿದೆ. ಆದ್ದರಿಂದ ಹಿಂದುಳಿದ ವರ್ಗಗಳಲ್ಲಿಯೇ ಅತಿ ಹಿಂದುಳಿದ ವರ್ಗಗಳಾದಂಥ ಕ್ಷೌರಿಕ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡಿ ಸಂವಿಧಾನದ ಆಶಯವನ್ನು ಪೂರೈಸಬೇಕೆಂದು ಸರ್ಕಾರಕ್ಕೆ ವಿನಯಪೂರ್ವಕವಾಗಿ ಒತ್ತಾಯಿಸಿದ್ದಾರೆ. ದಲಿತ ಯುವಕನ ಬರ್ಬರ ಹತ್ಯೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಗೋವಿಂದ ಕಾರಜೋಳ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಡಿಎಸ್ಎಸ್ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಕಟ್ಟಿಮನಿ ಮಾತನಾಡಿ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದ ಸಮುದಾಯದ ಮೇಲೆ ಪದೇ ಪದೇ ಬಹಿಷ್ಕಾರ ದೌರ್ಜನ್ಯ ಕೊಲೆಗಳಂತಹ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಈ ಕೃತ್ಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯವಾಗಿದೆ. ಭಾರತ ದೇಶಕ್ಕೆ 8 ದಶಕಗಳು ಕಳೆದರೂ ಕೂಡ ನಮ್ಮ ದೇಶದಲ್ಲಿ ದಲಿತರಿಗೆ ಮಾತ್ರ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ದಲಿತ ಯುವಕನ ಬರ್ಬರವಾಗಿ ಹತ್ಯೆ ಮಾಡಿದ್ದನ್ನು ಖಂಡಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಆರೋಪಿತರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಅತ್ಯಂತ ಕಟ್ಟಕಡೆ ಸಮುದಾಯದ ಪ್ರಕರಣಕ್ಕೆ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಂಡು ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸದಿದ್ದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದರು. ಈ ವೇಳೆ ಬೆಳಗಾವಿ ವಿಭಾಗೀಯ ಅಧ್ಯಕ್ಷ ಶ್ರೀಕಾಂತ್ ಮಾದರ್, ರಮೇಶ್ ಗಿಡ್ಡಪ್ಪಗೋಳ್, ರಾಮವ್ವ ಕರೋಶಿ, ಲಕ್ಷ್ಮೀ ನಾಗಣ್ಣವರ್, ಕಾಮಾಕ್ಷಿ ಭಾಜನವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅರಸೀಕೆರೆ ಪೊಲೀಸ್ ವಾಹನಗಳು ರೋಡಿಗೆ ನಿಲ್ಲಿಸಿ ತೊಂದರೆಯನ್ನ ನೀಡುತ್ತಿದ್ದು ಇದೀಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅರಸೀಕೆರೆ ಪೊಲೀಸ್ ವಾಹನಗಳು ರೋಡಿಗೆ ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ. ಜನಸಾಮಾನ್ಯರಿಗೆ ಬುದ್ಧಿ ಹೇಳಬೇಕಾದ ಅಧಿಕಾರಿಗಳು ತಾವೇ ರಸ್ತೆ ನಿಯಮಗಳನ್ನು ಹೇಗೆ ಅನುಸರಿಸುತ್ತಿದ್ದಾರೆ ನೀವೇ ನೋಡಿ. ಗ್ರಾಮಾಂತರ ಠಾಣೆಯ ಮುಂಭಾಗ ರಸ್ತೆ ಬದಿಯಲ್ಲಿ ಠಾಣೆಯ ವಾಹನಗಳನ್ನು ನಿಲ್ಲಿಸಿ ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಎದುರಿಸುತ್ತಿದ್ದಾರೆ ಎಂದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಯಾವುದೇ ಸೂಕ್ತ ದಾಖಲೆ ಇಲ್ಲದೆ ಅಕ್ರಮವಾಗಿ ಹಣವನ್ನ ಸಾಗಿಸುತ್ತಿದ್ದ 2 ಕೋಟಿ ರೂಪಾಯಿಗಳನ್ನ ಕೋಲಾರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ರೋಜೇನಹಳ್ಳಿ ಗೇಟ್ ಬಳಿ ಪೊಲೀಸರು ತಪಾಸಣೆ ನಡೆಸುತ್ತಿದ್ದ ವೇಳೆ ಹಣ ಸಾಗಣೆ ಮಾಡುತ್ತಿರುವುದು ಪತ್ತೆಯಾಗಿದೆ. ಹಣ ತೆಗೆದುಕೊಂಡು ಹೋಗುತ್ತಿದ್ದ ಕೋಲಾರ ಮೂಲದ ಚಂದ್ರು ಹಾಗೂ ಅಮರ್ನಾಥ್ ಎಂಬುವರನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಕೊರೋನಾ ಸಂಕಷ್ಟ ಕಾಲದಲ್ಲಿ ಇಷ್ಟು ಹಣ ಹೇಗೆ ಬಂತು, ಯಾರಿಗೆ ಸೇರಿದ್ದು, ಉದ್ದೇಶ ಏನು ಎಂಬ 10 ಹಲವು ಅನುಮಾನಗಳು ಪೊಲೀಸರಿಗೆ ಮೂಡಿದೆ. ಸ್ಥಳಕ್ಕೆ ಕೋಲಾರ ಎಸ್ಪಿ ಕಾರ್ತಿಕ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶ್ರೀನಿವಾಸಪುರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಭಾರತದ ಕೀರ್ತಿ ಮುಕುಟ ಎಂದೇ ಕರೆಯಲ್ಪಡುವ ಜಮ್ಮು ಕಾಶ್ಮೀರ ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರದ ಗಮನವನ್ನ ಹೆಚ್ಚು ಸೆಳೆಯುತ್ತಿದೆ. ಶ್ರೀನಗರ ಅದರ ರಾಜಧಾನಿ. ಅಲ್ಲಿ ಶಾಂತಿ ಸ್ಥಾಪನೆಯ ಕನಸು ಹೊತ್ತುಕೊಂಡ ನೂತನ ಸಿಆರ್ಪಿಎಫ್ ಇನ್ಸ್ಪೆಕ್ಟರ್ ಜನರಲ್ ನೇಮಕವನ್ನ ಈ ತಿಂಗಳ ಮೊದಲ ದಿನವೇ ಕೇಂದ್ರ ಸರ್ಕಾರವು ಮಾಡಿದೆ. ಭಾರತದ ಕೀರ್ತಿ ಮುಕುಟ ಎಂದೇ ಕರೆಯಲ್ಪಡುವ ಜಮ್ಮು ಕಾಶ್ಮೀರ ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರದ ಗಮನವನ್ನ ಹೆಚ್ಚು ಸೆಳೆಯುತ್ತಿದೆ. ಒಂದು ಕಡೆ ಪ್ರಕೃತಿ ಸೌಂದರ್ಯ, ಇನ್ನೊಂದು ಕಡೆ ಶಾಂತಿ ಸ್ಥಾಪನೆಯ ಬಹುದೊಡ್ಡ ಕನಸು ಮತ್ತು ನಿರಂತರ ಪ್ರಯತ್ನಗಳು, ಮತ್ತೊಂದು ಕಡೆ ಸೆರಗಿನ ಕೆಂಡವಾಗಿರುವ ಭಯೋತ್ಪಾದನಾ ಚಟುವಟಿಕೆ, ಅದರೊಂದಿಗೆ ಆಂತರಿಕ ಕ್ಷೋಭೆಗಳು ಎಲ್ಲವೂ ಸೇರಿದರೆ ಅದು ಕಾಶ್ಮೀರ ಆಗುತ್ತದೆ. ಶ್ರೀನಗರ ಅದರ ರಾಜಧಾನಿ. ಅಲ್ಲಿ ಶಾಂತಿ ಸ್ಥಾಪನೆಯ ಕನಸು ಹೊತ್ತುಕೊಂಡ ನೂತನ ಸಿಆರ್ಪಿಎಫ್ ಇನ್ಸ್ಪೆಕ್ಟರ್ ಜನರಲ್ ನೇಮಕವನ್ನ ಈ ತಿಂಗಳ ಮೊದಲ ದಿನವೇ ಕೇಂದ್ರ ಸರ್ಕಾರವು ಮಾಡಿದೆ. ಆ ಹುದ್ದೆಗೆ ನೇಮಕ ಆದ ಮೊದಲ ಮಹಿಳೆ ಎಂಬ ಕೀರ್ತಿಯೊಂದಿಗೆ ಅವರು ಸೆಪ್ಟೆಂಬರ್ 1ರಂದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ನಮ್ಮ ಇಂದಿನ ಐಕಾನ್ ಚಾರು ಸಿನ್ಹಾ ಐಪಿಎಸ್.
ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ ನೀವು ವಿಸ್ಮಯ ಪಡುತ್ತೀರಿ. ಆಕೆ ಮೂಲತಃ ಹೈದರಾಬಾದಿನವರು. ಹೈದರಾಬಾದಿನ ಸೇಂಟ್ ಫ್ರಾನ್ಸಿಸ್ ಕಾಲೇಜಿನಲ್ಲಿ ಇಂಗ್ಲಿಷ್ ಮೇಜರ್ ಜೊತೆಗೆ ಪದವಿ ಪಡೆದವರು. ನಂತರದಲ್ಲಿ ರಾಜನೀತಿ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಅಧ್ಯಯನ ಅವರದ್ದು. ಮೊದಲ ಪ್ರಯತ್ನದಲ್ಲಿ ರ್ಯಾಂಕ್ ಪಡೆದು ಐಪಿಎಸ್ ಪರೀಕ್ಷೆ ಗೆದ್ದವರು. ಅವರು ತೆಲಂಗಾಣದ 1996 ಕೆಡರಿನ ಐಪಿಎಸ್ ಅಧಿಕಾರಿ. ನಿಪ್ಪಾಣಿ ವ್ಯಾಪ್ತಿಯಲ್ಲಿ ಬರುವ ಮಾಣಕಾಪುರ ಗ್ರಾಮದಲ್ಲಿ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕೊಠಡಿ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಯಿತು. ನಿಪ್ಪಾಣಿ ವ್ಯಾಪ್ತಿಯಲ್ಲಿ ಬರುವ ಮಾಣಕಾಪುರ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಮಂಜೂರಾದ ಸುಮಾರು 12 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಕೊಠಡಿ ನಿರ್ಮಾಣ ಕಾಮಗಾರಿಗಳಿಗೆ ಜನಪ್ರತಿನಿಧಿಗಳು, ಊರಿನ ಹಿರಿಯರು ಹಾಗೂ ಮಹಿಳೆಯರು ಒಡಗೂಡಿ ಭೂಮಿ ಪೂಜೆಯನ್ನು ನೆರವೇರಿಸಿ ಚಾಲನೆಯನ್ನು ನೀಡಿದರು. ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರು ಯುವಕರನ್ನ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣಾ ಪೊಲೀಸರಿಂದ ಬಂಧಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರು ಯುವಕರನ್ನ ಬಂಧಿಸಲಾಗಿದೆ. ದೇಶಪಾಂಡೆ ನಗರದ ಚರ್ಚ್ ಬಳಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು, ಗದಗ್ ಮೂಲದ ಮಾರುತಿ ಹರಣಕಾಶಿ ಚಂದಪ್ಪ ಹರಣಕಾಶಿ ಬಂಧಿತರಾಗಿದ್ದು, ಆರೋಪಿಗಳಿಂದ 5 ಕೆಜಿ ಗಾಂಜಾ, 1 ಬೈಕ್ ಸೇರಿ 90,000 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಕುರಿತು ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾರಿಯರ್ಸ್ಗೆ ಎಸಿಪಿ ಅನುಷಾ ನೇತೃತ್ವದಲ್ಲಿ ಸನ್ಮಾನ ಮಾಡಲಾಯಿತು. ಕೊರೋನಾ ಹೋರಾಟದಲ್ಲಿ ಪ್ರಾಣವನ್ನೇ ಪಣಕ್ಕಿಟ್ಟು ಕರ್ತವ್ಯ ನಿರ್ವಹಿಸಿದ ಕೊರೋನಾ ಫ್ರಂಟ್ ಲೈನ್ ವಾರಿಯರ್ಸ್ಗಳಾದ ಪೊಲೀಸ್ ಸಿಬ್ಬಂದಿಗಳಿಗೂ ಸಹ ಬಿಟ್ಟು ಬಿಡದೆ ಕಾಡಿದ ವೈರಸ್ ಅನ್ನ ಈಗ ಪೊಲೀಸ್ ಸಿಬ್ಬಂದಿಗಳು ಗೆದ್ದು ಬಂದಿದ್ದಾರೆ. ಆದ್ದರಿಂದ ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ಕೊರೋನಾ ಗೆದ್ದ ವಾರಿಯರ್ಸ್ಗೆ ಎಸಿಪಿ ಅನುಷಾ ನೇತೃತ್ವದಲ್ಲಿ ಸನ್ಮಾನ ಮಾಡಲಾಯಿತು. ಎಆರ್ ಕುಲಕರ್ಣಿ, ಬಿಎಚ್ ಶಿಂಗಣ್ಣವರ್, ಎಂಎಸ್ ಶಿರ್ಗೇರಿ, ಸಿಡಿ ಬೆಳ್ಳಕ್ಕಿ, ಮಾಳಗಿ, ಆರ್ಸಿ ಮುದುಕನಗೌಡರ್, ಡಿಎ ಜಾಧವ್ ಅವರು ಕೋವಿಡ್ನಿಂದ ಗುಣಮುಖರಾಗಿ ಬಂದಿದ್ದಕ್ಕೆ ಆತ್ಮಸ್ಥೈರ್ಯ ತುಂಬಲು ಇಂದು ಎಸಿಪಿ ಅನುಷಾ ಮತ್ತು ಸಿಪಿಐ ಶ್ರೀಧರ್ ಸತ್ತಾರೆ ನೇತೃತ್ವದಲ್ಲಿ ಹೂ ಶಾಲು ಊದಿಸಿ ಸನ್ಮಾನಿಸಲಾಯಿತು. ಹುಬ್ಬಳ್ಳಿಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರ ಯುವಕರ ಬಂಧನ. ಪೊಲೀಸ್ ಸಿಬ್ಬಂದಿಗಳಿಗೆ ಆತ್ಮಸ್ಥೈರ್ಯ ತುಂಬಿ ಸನ್ಮಾನಿಸಿದ ಸಿಪಿಐ ಮತ್ತು ಎಸಿಪಿ ಅನುಷಾ. ಸಂಬಳಕ್ಕೆ ಹಾಜರು, ಕೆಲಸಕ್ಕೆ ಗೈರು, ಕೃಷಿ ಮಾರುಕಟ್ಟೆ ಕಚೇರಿ ಇದೀಗ ಬಣಬಣ. ಸೂಕ್ತ ದಾಖಲೆ ಇಲ್ಲದೆ ಅಕ್ರಮವಾಗಿ ಸಾಗಿಸುತ್ತಿದ್ದ 2 ಕೋಟಿ ರೂಪಾಯಿ ಹಣ ಕೋಲಾರ ಪೊಲೀಸರಿಂದ ವಶ.